ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. 2021 ಹೊಸ ವರ್ಷದಿಂದ ಈ 5 ರಾಶಿಯವರಿಗೆ ರಾಜಯೋಗ ಬರುತ್ತಿದೆ. ಇವರು ತುಂಬಾ ಅದೃಷ್ಟವಂತರು. ಉತ್ತಮವಾದ ಬದಲಾವಣೆಗಳು ಇವರ ಜೀವನದಲ್ಲಿ ಕಾಣುತ್ತವೆ. ಅನೇಕ ಅವಕಾಶಗಳು ಇವರಿಗೆ ಕಾದಿರುತ್ತವೆ. ಹಾಗಾಗಿ ರಾಜಯೋಗವನ್ನ ತರುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಶಿ ನಕ್ಷತ್ರಗಳು ಮನುಷ್ಯನ ಅಭಿವೃದ್ಧಿಗೆ ಕಾರಣ ಆಗುತ್ತವೆ. ಹಾಗಾಗಿ ರಾಶಿ ಚಕ್ರದಲ್ಲಿ ಇರುವ 12 ರಾಶಿಗಳಲ್ಲಿ 5 ರಾಶಿಯವರು ಹೊಸ ವರ್ಷದಲ್ಲಿ ರಾಜಯೋಗದಿಂದ ಜೀವನದಲ್ಲಿ ಉತ್ತಮ ಅಭಿವೃದ್ಧಿಯನ್ನ ಕಾಣುತ್ತಾರೆ. ಆ ರಾಶಿಗಳು ಯಾವುವು ಎಂದರೆ ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನುಸ್ ರಾಶಿ ಹಾಗೂ ಮೀನ ರಾಶಿ. ಈ ರಾಶಿಯ ವ್ಯಕ್ತಿಗಳು 2021 ರಾಜಯೋಗದಿಂದಾಗಿ ಇವರ ಜೀವನ ಪ್ರಗತಿಯತ್ತ ಸಾಗುತ್ತದೆ. ವೃಷಭ ರಾಶಿ, ಈ ರಾಶಿಯವರು ಉತ್ತಮ ಅವಕಾಶಗಳನ್ನ ಕಾಣುತ್ತಾರೆ ಹಾಗೂ ಆದಾಯದ ಮೂಲಗಳು ಇವರಿಗೆ ಹುಡುಕಿಕೊಂಡು ಬರುತ್ತವೆ. ರಾಜಯೋಗದಿಂದಾಗಿ ಇವರ ಇಚ್ಛೆಯಂತೆ ಆಸ್ತಿ ಮನೆಯನ್ನ ಖರೀದಿಸುವ ಯೋಗವಿದೆ. ಇಷ್ಟು ದಿನದಿಂದ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದ್ದ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಹಾಗೂ ಆರ್ಥಿಕ ಸಮಸ್ಯೆಯಿಂದ ಹೊರಗೆ ಬರುತ್ತಾರೆ ಹಾಗೂ ವ್ಯಾಪಾರ ವ್ಯವಹಾರದಲ್ಲಿ ಅನುಭವಿಸಿದ ನಷ್ಟವನ್ನ ಈ ವರ್ಷ ಭರಿಸುತ್ತಾರೆ. ಕಟಕ ರಾಶಿ, ಈ ರಾಶಿಯವರು ಉತ್ತಮ ಲಾಭಾಂಶವನ್ನ ಪಡೆಯಲಿದ್ದು ಇವರ ಇಷ್ಟಾರ್ಥಗಳು ನೆರವೇರುತ್ತವೆ ಹಾಗೂ ದೂರದ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ. ಉದ್ಯೋಗ ಮಾಡುತ್ತಿದ್ದರೆ ಉತ್ತಮ ಸ್ಥಾನಕ್ಕೆ ಬಡ್ತಿ ಹೊಂದುವ ಸಾಧ್ಯತೆ ಇದೆ. ನಿರುದ್ಯೋಗಿಗಳಿಗೆ ಉನ್ನತ ಉದ್ಯೋಗ ದೊರೆಯಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನ ಕಾಣುತ್ತಾರೆ. ಇವರಿಗೆ ಇರುವ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಹಾಗೂ ಇವರು ಯಾವುದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದರೂ ಉತ್ತಮ ಹೆಸರನ್ನ ಗಳಿಸುತ್ತಾರೆ. ಮನೆ ಖರೀದಿ ಮಾಡಲು ಒಳ್ಳೆಯ ಸಮಯವಾಗಿದೆ. ಕನ್ಯಾ ರಾಶಿ, ಈ ರಾಶಿಯವರು ಹೆಚ್ಚು ಚೈತನ್ಯ ಹಾಗೂ ಉತ್ಸಾಹದಿಂದ ಇರುತ್ತಾರೆ. ಇವರು ಮಾಡುವ ಕೆಲಸದಲ್ಲಿ ಸಂತೋಷ ಇವರಿಗೆ ಸಿಗುತ್ತದೆ ಹಾಗೂ ಉತ್ತಮ ಹೆಸರನ್ನ ಗಳಿಸುತ್ತಾರೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದವರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಲಭಿಸುತ್ತದೆ. ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಲಿದ್ದಾರೆ. ಇವರ ಸಾಲದ ಬಾಧೆ ನಿವಾರಣೆ ಆಗುತ್ತದೆ ಹಾಗೂ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಉತ್ತಮ ಸಂಗಾತಿ ದೊರೆಯುತ್ತಾರೆ. ದಾಂಪತ್ಯದಲ್ಲಿ ಅನ್ಯೂನ್ಯತೆ ಹೆಚ್ಚುತ್ತದೆ. ಧನುಸು ರಾಶಿ, ಈ ರಾಶಿಯವರ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಇವರು ಮಾಡುವ ಕೆಲಸದಿಂದ ಒಳ್ಳೆಯ ಸ್ಥಾನಮಾನ ದೊರೆಯುತ್ತದೆ ಹಾಗೂ ಬಂಡವಾಳ ಹೂಡಿಕೆ ಮಾಡಲು ಇದು ಉತ್ತಮವಾಗಿದೆ. ಇದರಿಂದ ಹೆಚ್ಚಿನ ಲಾಭಾಂಶವನ್ನ ಪಡೆದುಕೊಳ್ಳಬಹುದು. ರಾಜಯೋಗದಿಂದಾಗಿ ದಾಂಪತ್ಯದಲ್ಲಿ ಇರುವ ವಿರಸಗಳು ಸುಲಭವಾಗಿ ಕರಗುತ್ತದೆ, ಪ್ರೀತಿ ಹೆಚ್ಚುತ್ತದೆ. ಮೀನರಾಶಿ, ಈ ರಾಶಿಯವರು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನ ಹೊಂದಲಿದ್ದಾರೆ. ಉದ್ಯೋಗಸ್ಥರಿಗೆ ಉನ್ನತ ವರ್ಗಕ್ಕೆ ಬಡ್ತಿ ದೊರೆಯಲಿದೆ ಮತ್ತು ಈ ರಾಶಿಯವರು ಸಮಾಜದಲ್ಲಿ ಒಳ್ಳೆಯ ಹೆಸರಿನಿಂದ ಗುರುತಿಸಿಕೊಳ್ಳುತ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಪಡೆಯುತ್ತಾರೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ ಮತ್ತು ಈ ರಾಶಿಯವರಿಗೆ ಸಿನಿಮಾ ಹಾಗೂ ರಾಜಕೀಯ ಕ್ಷೇತ್ರಗಳು ಕೂಡ ಹೆಚ್ಚಿನದಾಗಿ ನಿರೀಕ್ಷೆಯನ್ನ ನೀಡುತ್ತವೆ. ಸಮಾಜದಲ್ಲಿ ಕೀರ್ತಿ ಮತ್ತು ಯಶಸ್ಸು ಕೂಡ ಇವರಿಗೆ ಲಭಿಸುತ್ತದೆ. ಈ 5 ರಾಶಿಯವರಿಗೆ 2021 ಹೊಸ ವರ್ಷದಿಂದ ರಾಜಯೋಗ ಪಡೆಯುತ್ತಿದ್ದು ಅವರ ಜೀವನವೇ ಬದಲಾಗಲಿದೆ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.